ರಣಬಿಸಿಲಿದೆ, ಆದರೂ ಕೂಡ ಜನರು ಭಾಳ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಒಂದು ತಾಸು ನಿಧಾನ ಆದರೂ ಕೂಡ ನಾನು ಬರೋದು, ಇಲ್ಲೇ ರಸ್ತೆಗಳಲ್ಲೇ ಇದ್ದು ಕಾಯ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಮಾನ, ಅವರ ವಿಶ್ವಾಸ, ಅವರ ಪ್ರೀತಿ ಅವರ ಮುಖಗಳಲ್ಲಿ ಕಾಣ್ತಾ ಇದೆ. ಮತ್ತು ಅವರ ಸಹೋದರರನ್ನ ಒಂದು ವರ್ಷದಿಂದ ದೂರ ಆಗಿರುವಂಥದ್ದು ಅದು ಕೂಡ ಅವರು ಮನಸ್ಸಿಗೆ ಭಾಳ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಅದೆಲ್ಲವೂ ಕೂಡ ಈ ಬಾರಿಯ ರಿಸಲ್ಟಲ್ಲಿ ಗೋಚರ ಆಗ್ತದೆ. ಸರ್, ಬಿರು ಬಿಸಿಲಿದ್ರೂ ಕೂಡ ತಾವು ಬರ್ತಾ ಇದ್ದೀರಿ ಅನ್ನೋಷ್ಟೊತ್ತಿಗೆ ಎಲ್ಲ ಕಡೆಯೂ ಜನಸಾಗರ ಸೇರ್ತಾ ಇದೆ. ಆ ಜನಸಾಗರದ ನಿರೀಕ್ಷೆಗೆ ಪ್ರತಿಫಲವಾಗಿ ನಿಮ್ಮ ಗೆಲುವಿನ ನಂತರ ಏನೆಲ್ಲ ಕೊಡೋಗೆ ಕೊಡ್ತಾ ಇದ್ದೀರಿ? ನಾನು ಮುಂದಿನ 5 ವರ್ಷಗಳಲ್ಲಿ ಸಂಸತ್ ಸದಸ್ಯನಾದರೆ ಈ ಕ್ಷೇತ್ರಕ್ಕೆ, ಈ ಕ್ಷೇತ್ರವನ್ನು ಇಡೀ ದೇಶದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಮತ್ತು ಒಂದು ಪ್ರಣಾಳಿಕೆಯನ್ನು, ನಾನು ಸ್ವಂತ ಒಂದು ವೈಯಕ್ತಿಕ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡ್ತೀನಿ. ಅದರಲ್ಲಿ ಯಾವ ರೀತಿ ಯುವಕರಿಗೆ, ಎಲ್ಲ ವರ್ಗದ ಜನರಿಗೆ, ವಿಶೇಷವಾಗಿ ರೈತರಿಗೆ ಏನು ಮಾಡ್ತೀನಿ ಅನ್ನೋಂಥದ್ದನ್ನು ತಮ್ಮೆಲ್ಲರ ಮುಂದೆ ಮಾಧ್ಯಮದ ಮೂಲಕನೇ ಬಿಡುಗಡೆಯನ್ನು ಮಾಡ್ತೀನಿ. ಸರ್, ಈಗಾಗಲೇ ಏನು ಮೆಡಿಕಲ್ ಕಾಲೇಜ್ ತಂದಿರೋದಿರ್ಬೋದು, ರಸ್ತೆಗಳು ಮಾಡಿರೋದಿರ್ಬೋದು, ಇವೆಲ್ಲವೂ ಅಭಿವೃದ್ಧಿ ಆಗಿದೆ. ಆದರೆ ಇದರ ಜೊತೆಗೆ ಕೇಂದ್ರದ ಒಬ್ಬ ಸಂಸದರಾದಂಥ ಸಂದರ್ಭದಲ್ಲಿ ಏನು ಬಹುದೊಡ್ಡ ಒಂದು ಆಕಾಂಕ್ಷೆಯನ್ನು ಈ ಭಾಗದ ಜನರು ಇಟ್ಕೋಬೋದು? ಒಂದು ಶಾಶ್ವತವಾದಂಥ ನೀರಾವರಿ ಯೋಜನೆ, ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಕೇಂದ್ರ ಸರ್ಕಾರದಿಂದ ಮತ್ತು ಕೆಲವು ಇನ್ಸ್ಟಿಟ್ಯೂಷನ್ಸ್, ಕೇಂದ್ರದ ಕೆಲವು ಸಂಸ್ಥೆಗಳನ್ನು, ಅದು ವಿದ್ಯಾಸಂಸ್ಥೆ ಇರ್ಬೋದು ಅಥವಾ ಸಂಶೋಧನಾ ಸಂಸ್ಥೆಗಳಿರ್ಬೋದು ಮತ್ತು ಸ್ಕಿಲ್ ಇನ್ಸ್ಟಿಟ್ಯೂಷನ್ಸ್, ನಮ್ಮ ಯುವಕರಿಗೆ ಒಂದು ರೀತಿಯಲ್ಲಿ ಹೊಸ ಸ್ಕಿಲ್ಸನ್ನು ಕಲಿಸಿ ಅವರಿಗೆ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸುವಂಥ ಕೆಲಸ ಮಾಡಬೇಕು. ಸರ್, JDS ಮೈತ್ರಿ ಇಲ್ಲಿ ಈ ಭಾಗದಲ್ಲಿ, ಅಂದರೆ ನಮ್ಮ ಮಂಚನಹಳ್ಳಿ ಭಾಗದಲ್ಲಿ ಯಾವೆಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ಬೋದು? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ JDSನ ಮೈತ್ರಿ ಭಾಳ ದೊಡ್ಡ ಲಾಭ ಆಗಿದೆ, ಲಾಭ ಆಗುತ್ತೆ. ಯಾಕೆಂದರೆ ಮಾನ್ಯ ದೇವೇಗೌಡರಿಂದ ಹಿಡಿದು ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಆ ಪಕ್ಷದ ಪ್ರತಿಯೊಂದು ಮುಖಂಡರು ಕೂಡ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವ್ರ ಪಕ್ಷದ ಒಂದು 3-4 ಲಕ್ಷ ಓಟಿದೆ, ಅದು ಕೂಡ BJPಯ ಮತಗಳಿಗೆ ಸೇರಿದರೆ ನಮಗೆ ಭಾಳ ಗೆಲುವು ಸುಲಭ ಆಗಿದೆ. ಸರ್, ಈ ಭಾಗದಲ್ಲಿ ಪ್ರಬಲ ನಾಯಕರು ನೀವು, ಅದ್ರ ಜೊತೆಗೆ ಮೋದಿ ಕೂಡ ಹೆಸರಿದೆ, ಇವೆರಡೂ ಸೇರಿ ನಿಮ್ಮ ಈ ಗೆಲುವು, ಈ ಬಾರಿಯ ಗೆಲುವು ಎಷ್ಟು ಅಂತರದಲ್ಲಿ ಇರ್ಬೋದು ಸರ್? ಇಡೀ ದೇಶದಲ್ಲಿ ಇವತ್ತು BJPಯ ಅಭ್ಯರ್ಥಿ ಅಂದ್ರೇ ಮೋದಿಯವರ ನಾಮಬಲ ದೊಡ್ಡ ಶಕ್ತಿ ನಮಗೆ. ಅದೇ 80%, ಇನ್ನು 20% ಅಭ್ಯರ್ಥಿಯ ಒಂದು ಹೆಸರು, ಅಭ್ಯರ್ಥಿಯ ಛಾಪು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.